ಗೋಕಾಕ ತಾಲೂಕಿನಾದ್ಯಂತ ಭಾರಿ ಮಳೆಗೆ ಮತ್ತೊಂದು ಭಾಗದಲ್ಲಿ ಗುಡ್ಡ ಕುಸಿದಿರುವಂತಹ ಸುದ್ದಿಗಳು ಬರ್ತಾ ಇದೆ. ಗೋಕಾಕ ಬೆಳಗಾವಿ ಮಧ್ಯೆ ಸಂಪರ್ಕಿಸಿದ ರಸ್ತೆಯಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಗೋಕಾಕ್ ಫಾಲ್ಸ್ ಪಕ್ಕದಲ್ಲಿ ಇನ್ನೂ ಗುಡ್ಡ ಕುಸಿತಾ ಇದೆ ಅನ್ನುವಂತಹ ವರದಿಗಳು ಕೂಡ ಬರ್ತಾ ಇದೆ. ಕುಸಿದ ಗುಡ್ಡದ ಕಲ್ಲು ಮಣ್ಣು ರಸ್ತೆಯ ಮೇಲೆ ಬಂದು ಬೀಳ್ತಾ ಇರೋದ್ರಿಂದ ಆ ರಸ್ತೆಯಲ್ಲಿ ಸಂಚರಿಸ್ತಾ ಇರುವಂತಹವರಿಗೆ ಆತಂಕ. ಭಾರಿ ಬಂಡೆಗಳು ಕೂಡ ಸ್ಥಾನ ಪಲ್ಲಟವಾಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಗೋಕಾಕ್ ಫಾಲ್ಸ್ ಪಕ್ಕದ ಗುಡ್ಡ ಇದು. ಈ ಗುಡ್ಡ ಕುಸಿತದಿಂದಾಗಿ ಕಲ್ಲು ಮಣ್ಣುಗಳು ನೇರವಾಗಿ ಬಂದು ರಸ್ತೆಗೆ ಬೀಳ್ತಾ ಇರೋದ್ರಿಂದ ಸಂಚರಿಸ್ತಾ ಇರುವಂಥವ್ರಿಗೂ ಕೂಡ ಆತಂಕ. ನಮ್ಮ ರಿಪೋರ್ಟರ್ ಪರಮೇಶ್ವರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರ್, ನೋಡ್ತಾ ಇದ್ರೆ ನಿಜಕ್ಕೂ ಗಾಬರಿ ಆಗುತ್ತೆ. ಬೆಟ್ಟದ ಕೆಳಗೆ ಇರುವಂತದ್ದು ಊರು. ಎಸ್ ಅಜಿತನ್, ಅಂತಂದ್ರೆ ಈಗಾಗಲೇ ಮೂರನೇ ಬಾರಿ ಈಗಾಗಲೇ ಬೆಳಗಾವಿಗೆ ಪ್ರವಾಹ ಆವರಿಸಿದೆ ಅಂತ ಹೇಳ್ಬೋದು. ಈಗ ಗೋಕಾಕ್ ಪಟ್ಟಣದಲ್ಲಿ ಇರತಕ್ಕಂತಹ ಏನು ಗುಡ್ಡದ ಮೇಲ್ಗಡೆ ಒಂದು ಈಗಾಗಲೇ ಗುಡ್ಡ ಕುಸಿತಾನೆ ಇದೆ. ಯಾಕಂದ್ರೆ ಕೆಳಗಡೆ ಸುಮಾರು 300 ಹೆಚ್ಚು ಮನೆಗಳು ಅಲ್ಲಿ ಜನರು ವಾಸ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅಲ್ಲಿ ಕಳೆದ 10 ಗುಡ್ಡದ ಕೆಳಗಡೆ ಮನೆ ಹಾಕೊಂಡು ವಾಸವನ್ನ ಮಾಡ್ತಾ ಇದ್ದಾರೆ. ಈಗಷ್ಟೇ ಏನಂತಂದ್ರೆ ಈ ಪರಿಸ್ಥಿತಿಯನ್ನ ನೋಡಿಕೊಂಡು ಸ್ಥಳೀಯ ಏನು ತಹಸೀಲ್ದಾರ್ ಇದ್ದಾರೆ, ಸ್ಥಳಕ್ಕೆ ಭೇಟಿ ನೀಡಿ ಜನರನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಸ್ಥಳಾಂತರ ಪ್ರಕ್ರಿಯೆ ನಡೀತಾ ಇದೆಯಾ? ತಡ ಆದ್ರೆ ಡೇಂಜರ್ ಅನ್ನೋ ಸಿಚುವೇಶನ್ ಅದು. ಸ್ಥಳಕ್ಕೆ ಯಾರೋ ಅಧಿಕಾರಿಗಳ ಭೇಟಿ ಕೊಟ್ಟಂಗೆ ಕಾಣಿಸ್ತಾ ಇದೆ, ಅವ್ರು ಯಾರು ಅಂತ ಗೊತ್ತಾಗ್ತಿಲ್ಲ. ಎಸ್ ಅಜಿತ್ ಅಂದ್ರೆ ಈಗಷ್ಟೇ ತಹಸೀಲ್ದಾರ್ ಗೋಕಾಕ್ ತಹಸೀಲ್ದಾರ್ ಅವರು ಈ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿರ್ತಕ್ಕಂತಹ ಜನರನ್ನ ಮನವೊಲಿಸಿ ನೀವು ಯಾಕಂದ್ರೆ ಗುಡ್ಡ ಕುಸಿತಾ ಇದೆ, ನೀವು ಬೇರೆ ಕಡೆ ಸ್ಥಳಾಂತರ ಆಗ್ತಿ ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಾ ಇದಾರೆ. ಜೊತೆಗೆ ಅಲ್ಲಿರ್ತಕ್ಕಂತಹ ಸ್ಥಳೀಯ ಏನು ಅಧಿಕಾರಿಗಳಾಗಿರ್ಬೋದು ಮತ್ತು ಅಲ್ಲಿ ತಹಸೀಲ್ದಾರ್ ಎಲ್ಲರೂ ಸೇರ್ಕೊಂಡು ಅಲ್ಲಿ ಜನರ ಮನವೊಲಿಸಲಿಕ್ಕೆ ಒಂದು ಪ್ರಯತ್ನ ಮಾಡಿ ಅವರನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಅಲ್ಲಿ ಮನವೊಲಿಸುವ ಅವಶ್ಯಕತೆ ಏನಿದೆ? ಅವರ ಸುರಕ್ಷತೆ ಅಲ್ವಾ? ಯಾಕಂತಂದ್ರೆ ಕಳೆದ 10 ಅವ್ರು ಅಲ್ಲೇ ವಾಸ ಮಾಡ್ತಾ ಇದ್ರೆ ನಮ್ ಒಂದು ಏನಂತಂದ್ರೆ ನಾವು ನಮ್ ಗುಡ್ಡ ಇದು ಕುಸಿಯಲ್ಲ ಏನಂತೇಳಿ ಅವರು ಕೂಡ ಅವ್ರ ಜೊತೆ ವಾದನ ಮಾಡ್ತಾ ಇದ್ರೆ, ಆದ್ರೆ ಈ ಒಂದು ಗುಡ್ಡ ಕುಸಿತಾ ಇದೆ ಅಂತೇಳಿ ಅಧಿಕಾರಿಗಳು ಅವರಿಗೆ ಮನವರಿಕೆ ಮಾಡ್ಕೊಡ್ತಾರೆ. ಯಾಕಂದ್ರೆ ಇಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಜನರು ಈ ಒಂದು ಭಾವನೆಗೆ ಒಳಗಾಗಿರ್ತಾರೆ. ಏನಂತಂದ್ರೆ ಗುಡ್ಡ ಕುಸಿಯಲ್ಲ ಅಂತೇಳಿ, ಆದ್ರೆ ಈಗಷ್ಟೇ ಅಧಿಕಾರಿಗಳು ಅವ್ರನ್ನ ಮನವೊಲಿಸಿ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಧನ್ಯವಾದ ಪರಮೇಶ್ವರ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಮನವೊಲಿಸಬೇಕಾಗತ್ತೆ ಹಳ್ಳಿಯ ಜನರನ್ನ. ಗುಡ್ಡ ಕುಸಿಬಹುದು, ದಯವಿಟ್ಟು ಮನೆ ಖಾಲಿ ಮಾಡಿ ಅಂತ ಮನವೊಲಿಸಬೇಕಾಗತ್ತೆ. ಜನ ಹೇಳ್ತಾರೆ, ನಾವು 100 ವರ್ಷಗಳಿಂದ ಇಲ್ಲೇ ಇದ್ದೀವಿ, ಈ ಗುಡ್ಡ ಕುಸಿಯೋದಿಲ್ಲ, ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಗುಡ್ಡ ಕುಸಿದ ನಂತರ ಸರ್ಕಾರ ಏನೂ ಮಾಡಲಿಲ್ಲ, ಸುರಕ್ಷತಾ ಕ್ರಮ ಕೈಗೊಳ್ಳಲಿಲ್ಲ ಅಂತ ಆರೋಪಿಸ್ತಾರೆ.